ಕಾಂಗ್ರೆಸ್ ಯುವ ಮುಖಂಡ ಹೆಚ್ಚಿ ಯೋಗೇಶ್ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಪಕ್ಷದ ಮುಖಂಡರು ತುಂಬಿದ ತುಂಗೆಗೆ ಇಂದು ಬಾಗಿನ ಅರ್ಪಿಸಿದರು। ಬಾಗಿನ ಅರ್ಪಿಸಿದ ಬಳಿಕ ಮಾತನಾಡಿದ ಹೆಚ್ಚಿ ಯೋಗೇಶ್, ಕಳೆದ ವಾರ ಮಳೆ ಇರಲಿಲ್ಲ, ಆತಂಕವಾಗಿತ್ತು, ಕುಡಿಯುವ ನೀರಿಗೂ ತೊಂದರೆ ಉಂಟಾಗಿತ್ತು, ದೇವರ ದಯೆಯಿಂದ ಮಳೆ ಬಂದಿದೆ, ಹಳ್ಳ ಕುಳ್ಳ ನದಿಗಳು ತುಂಬಿ ಹರಿತಾ ಇವೆ, ಜೀವನಾಡಿ ತುಂಗಿಯೇ ಮೈದುಂಬಿ ಹರಿತಾ ಇದ್ದಾಳೆ, ಸಂತೋಷದಿಂದ ನಾವೆಲ್ಲರೂ ಸೇರಿ ಬಾಗಿನ ಅರ್ಪಿಸಿದ್ದೇವೆ ಅಂತ ಹೇಳಿದರು। ಶಿವಮೊಗ್ಗಕ್ಕೆ ಶಿವಮೊಗ್ಗ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಬಹಳಷ್ಟು ಜನ ಆತಂಕದಲ್ಲಿದ್ದರು। ಮಳೆ ಬೇಕಿತ್ತು ಮಳೆ ಬೇಕಿತ್ತು ಮಳೆ ಬರುತ್ತಾ ಅಂತಕಂತ ಒಂದು ಯೋಚನೆಯಲ್ಲಿದ್ದರು। ಆದರೆ ಒಂದು ವಾರದಲ್ಲಿ 7 ದಿನದಲ್ಲಿ ಬಹಳಷ್ಟು ಚಿತ್ರೀಕರಣಗಳು ಚೇಂಜ್ ಆಗಿರತಕ್ಕಂತದ್ದು, ಬಹಳಷ್ಟು ಡ್ಯಾಮ್ಗಳು ತುಂಬಿರತಕ್ಕಂತದ್ದು, ಅದು ಜೊತೆಗೆ ಬಹಳಷ್ಟು ಕಡೆ ಅತಿವೃಷ್ಟಿಯಿಂದ ಕೂಡ ತೊಂದರೆ ಆಗಿರತಕ್ಕಂತದನ್ನು ಕೂಡ ಮಾಧ್ಯಮದ ಮುಖಾಂತರ ಕೂಡ ನಾವು ನೋಡಿದೀವಿ। ಶಿವಮೊಗ್ಗ ನಗರದಲ್ಲೂ ಕೂಡ ಜುಲೈ 25ನೇ ತಾರೀಕಿಗೆ ನಮಗೆ ನೀರು ಯಾವ ರೀತಿ ಕೊಡಬೇಕು ಅಂತಕಂತದನ್ನು ಕೂಡ ಯೋಚನೆಯನ್ನು ಮಾಡಿದ್ವಿ। ವರ್ಣನ ಕೃಪೆಯಿಂದ ಇವತ್ತು ತುಂಗೆ ತುಂಬಿ ಹರಿತಾ ಇದೆ। ಇವತ್ತು ನಾವೆಲ್ಲರೂ ಕೂಡ ಕಾಂಗ್ರೆಸ್ನ ಎಲ್ಲರ ಮುಖಂಡರುಗಳು ಹೋಗಿ ಇವತ್ತು ತುಂಗೆಗೆ ಒಂದು ಬಾಗಿನವನ್ನು ಅರ್ಪಿಸಿದ ಮುಖಾಂತರ, ಪೂಜೆಯನ್ನು ಸಲ್ಲಿಸಿದ ಮುಖಾಂತರ ಇವತ್ತು ತುಂಬಿರತಕ್ಕಂತ ತುಂಬೆಗೆ ಗೌರವವನ್ನು ಸಲ್ಲಿಸಿದ್ವಿ। ಇವತ್ತು